ಸಂಘರ್ಷ ಸುದ್ದಿಗೆ ಸ್ವಾಗತ ಇವತ್ತಿನ ನಮ್ಮ ಚಾನೆಲ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ನೋಡೋಣ ಬನ್ನಿ ಹಳೆಯಾಳದಲ್ಲಿ ನಮ್ಮ ಕೆಕೆಎಂಪಿ ರಾಜ್ಯ ಉಪಾಧ್ಯಕ್ಷರಾದ ನಾಗೇಂದ್ರ ಜೋಜ್ ಅವರು ನಮ್ಮ ಜೊತೆಗೆ ಇದ್ದಾರೆ ಏನು ವೀದ ಹಿಂದುಳಿದ ಕಲ್ಯಾಣ ಇಲಾಖೆಯಿಂದ ಏನು ಅನುದಾನ ಪಡೆದುಕೊಂಡು ಸಮಾಜದ ಅಭಿವೃದ್ಧಿಗೋಸ್ಕರ ಬೇರೆ ಬೇರೆ ಕಡೆ ಕಟ್ಟ अनुदान दुर्बल ध्वनि आ ध्वनि प्रकार सरकार साबीत पड़ी आदेश मान्य जिलाधिकारी पत्र बरिदु हळेयाळ तालूकिनल्लि विविध संघ संस्थेगळ मराठ समाजद विविध संघ संस्थेगळ हेसरिनल्लि सरकारदिंद साकष्टु अनुदान मंजूरी पड़कु अदान दुर्बल बंद अनुमान प्रकार जिला मनवी आ मन प्रकार मान्य जिलाधिकारी सहायक कमिश्नर कारवार परशील अदान वरदी कोरद मान्य सहायक कमिश्नर सहित अदान सुदीर्घवा परशील नानते हण दुर्बल आगे निज अंत तम वरदी वरदी औषध प्रकार कर्नाटक घन सरकार सहित मान्य यार नम हिंदू सरकार प्रधान कार्यदर्शी हिंदू कल्याण इलाके सहित सरकार मार्गसूची अन्वय उल्लंघने आगे कंबर नियम अनुसार अगत क्रम तक अंत सहायक कमिश्नर हिंदू वर्ग कल्याण इलाके कमिश्नर आदेश सहित आदेश प्रति सहित नम हर इतना अदे नानूरी वर्ष आयु ना जिलाधिकारी मन अर्पी एरूवरे वर्ष आयु साबीत सहित हण दुर्बल आगे साबीत सहित सुमार एर वर्ष कल्हो दीर्घावधि कड़ू सहित इनू यार तपितर मेले क्रम आगे अदस्ट बेग क्रम आगे वो हल्दी कानून इतने कानून पालने आते अंत जन भरोसे आ निपटली ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನಾನು ಈ ಮೂಲಕ ಆಗ್ರಹಿಸಿದ್ರೆ ಅಂದ್ರೆ ಆದಷ್ಟು ಬೇಗ ಇದರ ಮೇಲೆ ಕ್ರಮ ವಹಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಳಿದು ಅಗತ್ಯ ಕ್ರಮ ತಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ನಾನು ಆಗ್ರಹಿಸುತ್ತೆ ಸರ್ ಇನ್ನೊಂದು ಈಗ ನೀವು ಹೇಳ್ತಾ ಇದ್ದೀರಿ ದುರ್ಬಳಕೆ ಆಗಿದೆ ದುರ್ಬಳಕೆ ಆದ ನಿಜ ಇದೆ ಅಂತ ಸರ್ಕಾರ ಆದೇಶ ಕೊಟ್ಟಿದ್ದಾರೆ ಆದ್ರೆ ಯಾವುದರಲ್ಲಿ ಬಳಕೆ ಮಾಡ್ಕೊಂಡ್ರು ಈ ಹೇಳದಲ್ಲಿ ಯಾವ ಕಟ್ಟಡಕ್ಕಾಗಿ ಅದನ್ನ ದುರ್ಬಳಕೆ ಆಗಿದೆ ಅಂತ ಹೇಳ್ತಾರೆ ಹಿಂದೆ ಮಾನ್ಯ एम एल सी प्रेस मीट मेले विरोध प्रेस मीटी नानु जग सिंह इपत् लक्ष अनदान नम स्कूल मेले कटे एरने मरने मेले ना इन बड़स्कटी अल ना समुदाय भवन कटे और अदरद हिंदे प्रेस मीटिंग प्रतिनिधि ना मत सरकार मान्य सहायक कमीशनर सहित नम वरदी सहित क्लियर ಎಸ್ಎಸ್ಎಸ್ ಮೆನ್ಷನ್ ಮಾಡಿದರೆ ಆ ಸಂಸ್ಥೆ ಕಟ್ಟಡದ ಮೇಲೆ ಅವರು ಕಟ್ಟಿದ್ದಾರೆ ಅಂದ್ರೆ ಆ ದಾಖಲೆಯನ್ನು ಸೇರಿಸಿ ಇಟ್ಟಿದ್ದಾರೆ ನಾವು ಇಲ್ಲೇ ಕಟ್ಟಿದ್ದೇವೆ ಅಂತೇಳಿ ಅದು ಸರ್ಕಾರದ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಅಂತೇಳಿ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮತ್ತೆ ಇದಕ್ಕಿಂತ ಹೆಚ್ಚಿನ ಇದು ಪ್ರಾಬ್ಲಮ್ ಏನಿದೆ ಎಸ್ ಈ ನೀವು ಹೇಳ್ತಾ ಇರೋದು ಏನು ಅನುದಾನ ಬಿಡುಗಡೆ ಕಟ್ಟಡಕ್ಕೆ ಜಾಗ ಇಲ್ಲದ ಒಂದೇ ಕಾರಣಕ್ಕೆ ತಮ್ಮ ಏನು एस एल गोटेकर आंग्ल मध्यम शाल कट मेल अनदान हण बल्के कटदार साबीत साबीत प्रकार साबीत मत दाखले को जग सकते ना कटी जिलाधिकारी बरदार मत स्वतः प्रेस मीटर ओपार अल्ल अंत ना इकट्ठी कटी ओपारे कड़े एकरे जगह स्कूल कटदार जग खाली अंत मान्य हिंदू जिलाधिकारी हिंदू वर्ग कल्याण इलाके अल्तर खाली इले ना समुदाय कटती अंत सारी हेतर अद्र सल अनुदान मंजूरी मंजूरी तक आमेल कटू नान कटिता आमेल नानू आरोप मेले बेरे कड़े जग सकते नानु इटकेंतर इूर पड़ता द्वंद्व समुदाय भवन आगे सपोर्ट स्कूल
ಇಲ್ಲಾಂತಂದ್ರೆ ಅಲ್ಲಿ ಸ್ಕೂಲ್ ನಡೆಸಬೇಕು, ಅಲ್ಲಿ ಬೇರೆ ಯಾವುದೇ ಆಕ್ಟಿವಿಟೀಸ್ ಆಗ್ಬಾರ್ದು. ಸಮುದಾಯ ಭವನ ಮತ್ತೆ ಇದು ಸ್ಕೂಲ್ ಒಂದೇ ಕಡೆ ಹ್ಯಾಂಗ್ ನಡೀಲಿಕ್ಕೆ ಸಾಧ್ಯ? ಅಲ್ಲಿ ಸ್ಕೂಲ್ ಸಣ್ಣ ಸಣ್ಣ ಮಕ್ಕಳಿಗೆ ಸ್ಕೂಲ್ ನಡೀತಾ ಇರಬೇಕಾದ್ರೆ ಯಾರೋ ಸಮುದಾಯ ಭವನ ಅಂತಂದ್ರೆ ಮದುವೆ ಪೂಜೆ ಅಂತ ಕಾರ್ಯಕ್ರಮ ಆಗ್ಬೇಕಂತೇಳಿ ಸರ್ಕಾರ ಒತ್ತಾಸೆ ಇದ್ದರೆ ಅದಕ್ಕೆಲ್ಲ ಹಣ ಮಂಜೂರಿ ಆಗಿರ್ತದೆ. ಆ ಹಣ ಜನರಿಗೆ ಅದರ ಲಾಭ ಸಿಗ್ಬೇಕಲ್ಲ, ಆ ಸಿಗ್ಬೇಕಂತಂದ್ರೆ ಅಲ್ಲಿ ಸ್ಕೂಲ್ ಇದೆ. ಈಗ ನಾನು ನಂದೇ ಮಗನಲ್ಲಿ ಮದುವೆ ಮಾಡ್ಬೇಕಂದ್ರೆ ಹ್ಯಾಕ್ ಸಾಧ್ಯ ಆಗ್ತದೆ? ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ. ಅದಕ್ಕೆ ಇದು ಸಮಂಜಸ ಅಲ್ಲ. ಮತ್ತೆ ಅವರು ಒಂದ್ ಕಡೆ ಸ್ಕೂಲ್ ಇದೆ ಅಂತ ಒಂದ್ ಸತೆ ಬರ್ಕೊಡೋದು, ಇನ್ನೊಂದ್ ಕಡೆ ಅಲ್ಲಿ ಖಾಲಿ ಜಾಗ ಇದೆ ಅಂತ ಬರ್ಕೊಟ್ಟಿದ್ದ ಎಲ್ಲ ದಾಖಲೆ ನನ್ನ ಹತ್ರ ಇದಾವೆ. ಅವರೇ ಹೇಳಿದ್ದಾರೆ ಇದು ಖಾಲಿ ಇದೆ, ಒಂದ್ ಎಕರೆ ಪೂರಾ ಜಾಗ ಖಾಲಿ ಇದೆ ಅಂತ ಹೇಳಿ ಅವರು ತಮ್ಮ ಸಂಸ್ಥೆ ಇದರಲ್ಲಿ ಥರಾವ್ ಮಾಡ್ತಾರೆ. ಆ ಥರಾವ್ ಪ್ರತಿನೂ ನಮ್ಮ ಹತ್ರ ಇದೆ, ಅದನ್ನು ಥರಾವ್ ಪ್ರತಿ ಅವ್ರು ಕೊಟ್ಟಿದ್ದಾರೆ. ಹಿಂಗೆಲ್ಲ ಸುಳ್ಳು ದಾಖಲೆಗಳನ್ನು ಕೊಟ್ಟು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಮಂಜೂರು ಮಾಡಿಕೊಂಡು ಅದನ್ನ ಈಗ ಸ್ಕೂಲ್ ಮೇಲೆ ಕಟ್ಟಿದ್ದು ಸ್ಕೂಲ್ ಕಟ್ಟಬಾರ್ದಂತ ನಾನು ಹೇಳೋದಿಲ್ಲ. ಆದ್ರೆ ಸ್ಕೂಲ್ಗೆ ಮಂಜೂರಾತಿ ತಗೊಳ್ಳಿಕ್ಕೆ ಬೇರೆ ಸರ್ಕಾರದ ಇದರಲ್ಲಿ ಬೇರೆ ಬೇರೆ ಅನುದಾನಗಳಿದ್ದಾವೆ, ಅದು ಮಂಜೂರು ತಗೊಳ್ಳಿ, ಇನ್ನೂ ದೊಡ್ಡ ಸ್ಕೂಲ್ ಕಟ್ಟಲಿ. ಸ್ಕೂಲ್ ಕಟ್ಟಲಿಕ್ಕೆ ನಮ್ದು ಏನೂ ಅಬ್ಜೆಕ್ಷನ್ ಇಲ್ಲ, ಇನ್ನೂ ಅದಕ್ಕಿಂತ ದೊಡ್ಡ ಸ್ಕೂಲ್ ಕಟ್ಟಲಿ. ಯಾಕಂದ್ರೆ ಅದು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತದೆ. ಆದರೆ ಏನು ಸಮುದಾಯ ಭವನ ಕಟ್ಟಿದೆ ಅಂತೇಳಿ ಏನು ಸರ್ಕಾರದ ಇದಿದೆ, ಅದು ಸಮುದಾಯ ಭವನ ಎಲ್ಲ ಬಡ ಜನರಿಗೆ ಅದು ಸಹಾಯ ಆಗಲಿ ಅಂತೇಳಿ ಸಮುದಾಯ ಭವನ ಇರ್ತದೆ. ಅದಕ್ಕೆ ಸರ್ಕಾರ ಅನುದಾನ ಇಟ್ಟಿರ್ತದೆ. ಆ ಅನುದಾನ ಸದ್ಬಳಕೆ ಆದರೆ ಜನರಿಗೆ ಹೆಲ್ಪ್ ಆಗ್ತದಲ್ಲ, ಆದರೆ ಇಲ್ಲಿ ಅದು ಆಗ್ತಾ ಇಲ್ಲ. ಇದು ನನ್ನ ಕಳಕಳಿಯ ಇದು ಒಂದು ಸಮಾಜದ ಪ್ರತಿಯೊಂದು ನನ್ನ ಕಳಕಳಿಯ ಇದು. ಒಟ್ಟಾರೆ ಹೇಳೋದಾದ್ರೆ ಏನು ಅನುದಾನ ಸಮಾಜದ ಸಾಮಾಜಿಕ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಅನುವಾಗಬೇಕದು, ಹೊರತು ಅದು ಬೇರೆ ಕಡೆ ಹೋಗ್ಬಾರ್ದು. ಶಾಲೆ ಕಟ್ಟಬಹುದು, ಕಟ್ಟಲಿಕ್ಕೆ ಯಾವುದು ಅಭ್ಯರ್ಥಿಲ್ಲ, ಆದ್ರೆ ನಮ್ಮ ಸಮಾಜದ ಒಂದು ಸಾರ್ವಜನಿಕ ದೃಷ್ಟಿಯಿಂದ ಅದು ಒಳ್ಳೇದಾಗಬೇಕನ್ನೋ ಒಂದು ದೃಷ್ಟಿಕೋನದಿಂದ ಇವತ್ತೇನು ಅದು ದುರ್ಬಳಕೆ ಸಾಬೀತಾಗಿದೆ, ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ಕೊಂಡು ಈ ಸಂದರ್ಭದಲ್ಲಿ ನಮ್ಮನ್ನು ಹಚ್ಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಜೊತೆಗೆ ಕೃಷ್ಣಪ್ಪ.